ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, 239 crores ಪೆನಾಲ್ಟಿ ಫಾರ್ ಎಲ್ ಎನ್ ಟಿ ಕಂಪ್ನಿಗೆ 239 crores ಪೆನಾಲ್ಟಿ ಹಾಕಿದ್ದಾರೆ ಕತಾರ್ ಇನ್ಕಮ್ ಟ್ಯಾಕ್ಸ್ ಅಥಾರಿಟೀಸ್ ಅವರು. ಯಾಕಂದರೆ ಡಿಕ್ಲೇರ್ ಮಾಡಿದ ಇನ್ಕಮ್ಮು ಮತ್ತು ಆ್ಯಕ್ಚುಯಲ್ ಇನ್ಕಮ್ಮು ಡಿಫ್ರೆನ್ಸ್ ಕಾಣಿಸ್ತವ್ರಿಗೆ. ಇದು ಫಾರ್ ದ ಪೀರಿಯಡ್ ಏಪ್ರಿಲ್ 2016 ಟು ಮಾರ್ಚ್ 2018. ಎಲ್ ಎನ್ ಟಿ ಈ ಪರ್ಟಿಕ್ಯುಲರ್ ಆರ್ಡರ್ ವಿರುದ್ಧ ಅಪೀಲ್ ಮಾಡ್ತಾ ಅಂತ ಹೇಳಿದ್ದಾರೆ, ಹಾಗೂ ಇದು ಸರಿ ಇಲ್ಲ ಅಂತ ಅವರು ಕ್ಲೇಮ್ ಮಾಡ್ತಾ ಇದ್ದಾರೆ. ನ್ಯೂಸ್ ನಂಬರ್ 2, FIIs ನೆಟ್ ಬಯರ್ಸ್ ಇನ್ ನವಂಬರ್ 2023. 2.5 months FIIs ನೆಟ್ ಸೆಲ್ಲರ್ಸ್ ಆಗಿದ್ರು. ಈಗ FIIs ನವಂಬರ್ಗೆ 1433 crores ನೆಟ್ ಬಯರ್ಸ್ ಆಗಿದ್ದಾರೆ, ಹಾಗೂ ನವಂಬರ್ 15th ನೆಟ್ ಸೆಲ್ಲರ್ಸ್ ಆಗಿದ್ದರು. ಈಗ ಮಾತ್ರ ಲಾಸ್ಟ್ ವೀಕಲ್ಲಿ ಬೈಯಿಂಗ್ ಜಾಸ್ತಿ ಮಾಡಿದ್ದಾರೆ. ಎಕ್ಸ್ಪರ್ಟ್ಸ್ ಪ್ರಕಾರ US ಫೆಡರಲ್ ರಿಸರ್ವ್ ಇಂಟ್ರೆಸ್ಟ್ ರೇಟ್ಸನ್ನು ಜಾಸ್ತಿ ಮಾಡೋದು ನಿಲ್ಲಿಸ್ತಾರೆ, ಹಾಗೂ 2024 ಇಂಟ್ರೆಸ್ಟ್ ರೇಟ್ಸನ್ನು ಕಮ್ಮಿನೂ ಮಾಡ್ತಾರೆ. ಆವಾಗ ಇನ್ನೂ FIIs ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ಬೋದು. ನ್ಯೂಸ್ ನಂಬರ್ 3, ಮ್ಯಾಕ್ರೋಟೆಕ್ ಡೆವಲಪರ್ಸ್ ವಿಲ್ ಇನ್ವೆಸ್ಟ್ 800 crores ಇನ್ ಬ್ಯಾಂಗ್ಳೂರ್. ಮ್ಯಾಕ್ರೋಟೆಕ್ ಡೆವಲಪರ್ಸು 800 crores ಎರಡು ಹೌಸಿಂಗ್ ಪ್ರಾಜೆಕ್ಟ್ಸಲ್ಲಿ ಇನ್ವೆಸ್ಟ್ ಮಾಡ್ತಾ ಅಂತ ಹೇಳಿದ್ದಾರೆ. ಗ್ರಾಸ್ ಸೇಲ್ಸ್ ವ್ಯಾಲ್ಯೂ ಅದಕ್ಕೆ 2500 crores ಆಗುತ್ತೆ. ಅಂದರೆ ಎಲ್ಲ ಫ್ಲ್ಯಾಟ್ ಸೇಲ್ ಮಾಡಿದ್ರೆ 2500 crores ಅವ್ರಿಗೆ ಸಿಗುತ್ತೆ. ಮ್ಯಾಕ್ರೋಟೆಕ್ ಡೆವಲಪರ್ಸು ಅವರ ಅಪಾರ್ಟ್ಮೆಂಟ್ಸು 1.5 to 2.5 crore ಈಚೆಗೆ ಸೇಲ್ ಮಾಡ್ತಾರೆ, ಹಾಗೂ ಅವರ ಬ್ರ್ಯಾಂಡ್ ನೇಮು ಲೋಧಾ ಅಂತ, ಹಾಗೂ ಅವರು ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಸ್ ಮುಂಬೈ ಹಾಗೂ ಪುಣೆದಲ್ಲಿ ತುಂಬ ಫೇಮಸ್ಸು. ನ್ಯೂಸ್ ನಂಬರ್ 4, ರ್ಯಾಪಿಡ್ ನ್ಯೂಸು. ಬ್ಯಾಂಕ್ ಆಫ್ ಬರೋಡಾ 15,000 crore ಇನ್ಸ್ಟಿಟ್ಯೂಷನ್ಸಿಂದ ಕಲೆಕ್ಟ್ ಮಾಡ್ತಾರೆ ಬಾಂಡ್ಸ್ ಇಶ್ಯೂ ಮಾಡಿ, ಸೊ ದಟ್ ಅವರ ಬಿಸ್ನೆಸ್ ಗ್ರೋತಿಗೆ ಅನುಕೂಲ ಆಗಲಿ ಅಂತ. ಮರ್ಸಿಡೀಸ್ ಹಾಗೂ ಆಡಿ ಕಂಪ್ನಿ ಅವರ ಸೇಲ್ಸು ರೆಕಾರ್ಡ್ ಸೇಲ್ಸ್ ಆಗುತ್ತೆ ಈ ಫೆಸ್ಟಿವ್ ಸೀಸನಲ್ಲಿ. ಯಾಕಂದರೆ ತುಂಬ ಹೈ ಡಿಮ್ಯಾಂಡ್ ಇತ್ತು ಲಕ್ಸುರಿ ಕಾರ್ಸಿಗೆ, ಹಾಗೂ ಓವರಾಲ್ ಲಕ್ಸುರಿ ಕಾರ್ಸದ ಮಾರ್ಕೆಟು ಈ ವರ್ಷ 46,000 to 47,000 ಯೂನಿಟ್ ಸೇಲ್ ಆಗುತ್ತೆ ಅಂತಿದೆ. ಇದು ಒನ್ ಆಫ್ ದ ಹೈಯೆಸ್ಟ್ ಇನ್ ಇಂಡಿಯಾಸ್ ಹಿಸ್ಟ್ರಿ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವೀಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ವೀಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.